ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ. ವೀಕ್ಷಕರೇ, 2022 ಮೇ ತಿಂಗಳಲ್ಲಿ ಬರತಕ್ಕಂತಹ ಕನ್ಯಾ ರಾಶಿಯ ರಾಶಿಫಲ ಯಾವ ರೀತಿ ಇದೆ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಸರಳವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೇನೆ. ವೀಕ್ಷಕರೇ, ಈ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ಶುಭ ಫಲಗಳಿದೆ, ಯಾವೆಲ್ಲ ಅಶುಭ ಫಲಗಳಿವೆ, ಆ ಅಶುಭ ಫಲಿಗಳಿಗೆ ಪರಿಹಾರಗಳೇನು, ಧನಪ್ರಾಪ್ತಿ ಯೋಗ ಯಾವ ರೀತಿ ಇದೆ, ಆರ್ಥಿಕ ಸ್ಥಿತಿ ಯಾವ ಥರ ಇದೆ ಅನ್ನುವಂತಹ ಪರಿಪೂರ್ಣ ಮಾಹಿತಿಯನ್ನು ನೀವು ಈ ವಿಡಿಯೋದಲ್ಲಿ ತಿಳ್ಕೋಬಹುದು. ಈ ವಿಡಿಯೋದ ಕೊನೆಯಲ್ಲಿ ನಿಮಗಿರ್ತಕ್ಕಂತಹ ಕೆಲವೊಂದು ಪರಿಹಾರದ ಫಲಗಳನ್ನು ತಿಳಿಸ್ತಾ ಇರತಕ್ಕಂಥದ್ದು ಬಹುಮುಖ್ಯವಾದಂಥ ವಿಷಯ. ವಿಡಿಯೋ ಕೊನೆ ತನಕ ನೋಡಿ. ಇನ್ನು ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ, ವರ್ಷ ಭವಿಷ್ಯ, ಇನ್ನು ಜ್ಯೋತಿಷಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹಲವಾರು ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವೀಕ್ಷಕರೇ, ನಾನು ತಿಳಿಸ್ತಾ ಇರತಕ್ಕಂಥ ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ್ನು ಮಾಡ್ತಾ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಆ ಲಿಂಕಲ್ಲೂ ಕೂಡ ಈ ಮೇ ತಿಂಗಳಲ್ಲಿ ಬರತಕ್ಕಂತಹ 12 ರಾಶಿಯವರ ಒಂದು ರಾಶಿಫಲದ ಒಂದು ವಿಡಿಯೋಗಳ ಲಿಂಕ್ ಕೂಡ ನಿಮಗೆ ಸಿಗುತ್ತೆ, ಅಲ್ಲೂ ಕೂಡ ನೀವು ನೋಡ್ಕೊಳ್ಬಹುದು. ನಿಮ್ಮ ಸಮಯ ನಾನು ವ್ಯರ್ಥ ಮಾಡಲ್ಲ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಕನ್ಯಾ ರಾಶಿಯ ಜನ್ಮ ನಕ್ಷತ್ರಗಳು ಬಂದು ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಹಸ್ತ ನಕ್ಷತ್ರದ 4 ಚರಣಗಳು, ಚಿತ್ತ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರುವಂತಹ ಈ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯ ಒಂದು ಅದೃಷ್ಟ ಬಣ್ಣ ಯಾವುದು ಅಂತ ನೋಡಿದ್ರೆ ಹಸಿರು ಮತ್ತು ಹಳದಿಯಾಗಿದ್ದರೆ ಅದೃಷ್ಟ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರ್ತಕ್ಕಂಥದ್ದು. ಇನ್ನು ಈ ರಾಶಿಯವರ ವಿಶೇಷವಾಗಿರತಕ್ಕಂತಹ ಗುಣ ಯಾವುದು ಅಂತ ನೋಡಿದಾಗ ರಾಜಿ ಮಾಡಿಕೊಳ್ಳುವಂತಹ ಗುಣ, ಕಲಾ ವಿಮರ್ಶಕರಾಗಿರ್ತಕ್ಕಂತಹ ಒಂದು ಗುಣ. ಶತ್ರು ರಾಶಿ ಮತ್ತು ಮಿತ್ರ ರಾಶಿಯನ್ನು ನೋಡಿದಾಗ ಮೊದಲಿಗೆ ಮಿತ್ರ ರಾಶಿಗಳು ಮೇಷ, ಮಿಥುನ, ಸಿಂಹ ರಾಶಿಯಾಗಿದ್ದರೆ ಶತ್ರು ರಾಶಿ ಕಟಕ ರಾಶಿ. ವೀಕ್ಷಕರೇ, ನಾನೀಗ ಮೇ ತಿಂಗಳಲ್ಲಿ ಬರ್ತಕ್ಕಂಥ ಫಲವನ್ನು ನಿಮಗೆ ತಿಳಿಸ್ತಾ ಇರೋದ್ರಿಂದ ಮೇ ತಿಂಗಳಲ್ಲಿ ಯಾವ ದಿನ ನಿಮಗೆ ಶುಭಕಾರಕವಾಗಿದೆ, ಯಾವ ದಿನವನ್ನು ನಿಮಗೆ ಉತ್ತಮವಾದಂಥ ಫಲ ಪ್ರಾಪ್ತಿ ಇದೆ ಅನ್ನುವಂಥ ಮಾಹಿತಿಯನ್ನು ನೋಡಿದಾಗ 3, 4, 7, 16, 17, 23, 24ನೇ ತಾರೀಕು ನಿಮಗೆ ತುಂಬ ಉಪಯುಕ್ತವಾಗಿರತಕ್ಕಂತಹ ದಿನಗಳು ಅಂತಲೇ ನೋಡ್ಬೋದು. ಇನ್ನು ನಿಮಗೆ ಈ ತಿಂಗಳಲ್ಲಿ ಫಲ ಯಾವ ರೀತಿ ಇದೆ ಅಂತ ಮಾಹಿತಿಯನ್ನು ನೋಡೋದಾದರೆ, ನಿಮಗೆ ಈ ಹಣಕಾಸಿನ ಸಮಸ್ಯೆ ಇರತಕ್ಕಂಥದ್ದು ಬಹಳ ದಿನಗಳಿಂದ ಕೆಲವೊಂದು ಕೊಡುಕೊಳ್ಳುವಿಕೆಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾರದೋ ನಾನು ಹಣ ಕೊಡಬೇಕು, ಆ ಹಣ ಕೊಡೋಕ್ಕಾಗ್ತಾ ಇಲ್ಲ, ಏನು ಮಾಡಲಿ ಅನ್ನುವಂಥ ಚಿಂತೆಯಲ್ಲಿ ಇದ್ದರೆ ಒಂದಿಷ್ಟು ಪರವಾಗಿಲ್ಲ, ಉತ್ತಮವಾಗಿರ್ತಕ್ಕಂತಹ ವಾತಾವರಣ ನಿರ್ಮಾಣ ಆಗುತ್ತೆ, ಕ್ರಮೇಣವಾಗಿ ಹಣದ ಅಡಚಣೆಗಳು ಕಡಿಮೆ ಆಗ್ತಾ ಬರ್ತವೆ. ಇನ್ನು ನಿಮಗೆ ಒಂದಿಷ್ಟು ಏನಾಗುತ್ತೆ, ಆದಾಯದಲ್ಲಿ ಒಂದಿಷ್ಟು ಏರು ಇಳಿತಗಳನ್ನು ಕಾಣಬಹುದು. ಈ ತಿಂಗಳಲ್ಲಿ ನಿಮಗೆ ಒಂದಿಷ್ಟು ದಿನ ಭಾಳಷ್ಟು ಲಾಭಾಂಶಗಳು, ಒಂದಿಷ್ಟು ದಿನ ಒಂದಿಷ್ಟು ನಷ್ಟಗಳು, ಈ ರೀತಿ ಏರಿಳಿತಗಳು ಜಾಸ್ತಿ ಇರತಕ್ಕಂಥದ್ದು. ಇನ್ನು ನಿಮಗೆ ಒಂದು ಸಲಹೆ ಹೇಳುವಂಥದ್ದೇನು ಅಂತಂದರೆ, ದಯವಿಟ್ಟು ಸಾಲ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಲಿಮಿಟೇಷನ್ ಏನಿದೆ, ಆ ಲಿಮಿಟೇಷನಲ್ಲಿ ಇರತಕ್ಕಂತಹ ಒಂದು ಪ್ರಯತ್ನ ಮಾಡುವಂಥದ್ದು ಬಹಳ ಒಳ್ಳೆಯದು. ನೀವೇನಾದರೂ ಒಂದು ಸಾಲ ಮಾಡುವಂಥ ಒಂದು ದಾರಿಗೆ ಹತ್ತಿದರೆ ಅದು ಬಹಳ ಬರುವಂಥ ದಿನಗಳಲ್ಲಿ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನೊಂದು ಎಚ್ಚರಿಕೆ ಏನಂದರೆ, ದುಡುಕಿನ ಮಾತುಗಳು ಬೇಡ. ನೀವೇನೇ ಒಂದು ಮಾತಾಡಬೇಕಾದ್ರೂ ಕೂಡ ಒಂದಿಷ್ಟು ವ್ಯಾಲ್ಯೂಬಲ್ ಆಗಿ ಮಾತಾಡಿ, ಕಡಿಮೆ ಮಾತಾಡಿ ಮತ್ತು ಸಮಯಕ್ಕೆ ತಕ್ಕಂತೆ ಮಾತಾಡಿ. ನೋಡಿ, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳು ಬಹಳಷ್ಟು ಕಷ್ಟಪಟ್ಟು ಗುರಿ ತಲುಪ್ತಾರೆ, ಕೊನೆಗೂ ಕೂಡ ಒಂದು ಒಳ್ಳೆಯ ಫಲಿತಾಂಶ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ, ಖಂಡಿತವಾಗಿಯೂ ಕೂಡ ಕಷ್ಟಪಟ್ಟಿದ್ದೀರಿ, ಒಂದು ಒಳ್ಳೆಯ ಫಲ ಸಿಗುವಂಥ ಸಾಧ್ಯತೆಗಳು ಇದೆ. ಇನ್ನು ಬಹಳಷ್ಟು ಜನರಿಗೆ ಮದುವೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ತಿಂಗಳು ಒಂದು ಒಳ್ಳೆಯ ಅವಕಾಶ ಇದೆ ಮದುವೆ ಬಗ್ಗೆ. ಇನ್ನು ಸಂತಾನದ ಫಲ ಇರತಕ್ಕಂಥದ್ದು ಕೂಡ ಕೆಲವೊಂದು ಜನರಿಗೆ ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಅನಿರೀಕ್ಷಿತವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳು ನಿಮಗೆ ಎದುರಾಗುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ಇದ್ರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸ್ವಲ್ಪ ಖರ್ಚು ಜಾಸ್ತಿಯಾಗಿ ಸ್ವಲ್ಪ ಏರಿಳಿತ ಆಗುತ್ತೆ ಹಣಕಾಸಿನಲ್ಲಿ, ಬಹಳ ಹೆಚ್ಚು ಕಡಿಮೆ ಆಗ್ಬೋದು, ಅಸ್ವಸ್ಥತೆ ಆಗ್ಬೋದು ಹಣಕಾಸಿನಲ್ಲಿ. ಇನ್ನು
ಸ್ವಲ್ಪ ಭಾಳಷ್ಟು ಜನ ಏನಾದರೂ ನನಗೆ ಈ ಉದ್ಯೋಗ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ಇನ್ನು ನಾನು ಬೇರೆ ಉದ್ಯೋಗ ಮಾಡಬೇಕು, ಬೇರೆ ವ್ಯಾಪಾರ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರೆ ಅಷ್ಟೊಂದು ಒಳ್ಳೆಯ ಸಮಯ ಅಲ್ಲ. ಸಾಧ್ಯವಾದರೆ ಇರುವಂಥ ವ್ಯವಹಾರ, ಉದ್ಯೋಗ, ವ್ಯಾಪಾರ, ಬಿಸ್ನೆಸ್ಸು ಇದನ್ನೇ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆಮೇಲೆ ಸ್ವಲ್ಪ ಎಲ್ಲಿದ್ದೀರಿ ಅಲ್ಲೇ ಒಂದಿಷ್ಟು ತೃಪ್ತಿಯನ್ನು ಪಡೆಯೋದ್ರ ಕಡೆ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ಸರ್ಕಾರಿ ನೌಕರರು ಸ್ವಲ್ಪ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ. ಒಂದಿಷ್ಟು ಈ ಹಿಂದಿನ ದಿನಗಳಲ್ಲಿ ಒತ್ತಡ ಜಾಸ್ತಿ ಇರುವಂಥದ್ದು ಪರವಾಗಿಲ್ಲ, ಒಂದಿಷ್ಟು ರಿಲೀಫ್ ಇರುತ್ತೆ, ಒಂದಿಷ್ಟು ನೆಮ್ಮದಿ ಅನ್ನುವಂಥದ್ದು ಇರುತ್ತೆ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ. ಇನ್ನು ಈ ಕಾನೂನು ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಈ ಲೇವಾದೇವಿ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವ್ರಿಗೆ ಭಾಳಷ್ಟು ಲಾಭದಾಯಕವಾಗಿರ್ತಕ್ಕಂಥ ಒಂದು ಫಲ ಕಂಡುಬರುತ್ತೆ. ಇನ್ನು ಈ ಮಧುಮೇಹ ತಜ್ಞರಿಗೆ ಅಂದರೆ ಎಲ್ಲ ಥರದ ವಿಶೇಷವಾಗಿರ್ತಕ್ಕಂಥ ಡಾಕ್ಟರ್ಗಳಿಗೆ ವಿಶೇಷ ಅವಕಾಶ ಸಿಗುತ್ತೆ, ಒಂದಿಷ್ಟು ಗೌರವಗಳು ದೊರೀತಕ್ಕಂಥ ಸನ್ನಿವೇಶಗಳು ಸಿಗ್ತಾ ಇರತಕ್ಕಂಥದ್ದು. ಇನ್ನು ಈ ಮನೋವೈದ್ಯರು ಉನ್ನತವಾಗಿರತಕ್ಕಂಥ ಅಧ್ಯಯನಕ್ಕೆ ವಿದೇಶಕ್ಕೆ ತೆರಳಬಹುದು. ಯಾವುದೇ ಥರದ ವೈದ್ಯರು ಇರ್ಬೋದು, ಇದರಲ್ಲಿ ಒಂದಿಷ್ಟು ವಿದೇಶಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಇನ್ನು ಈ ತಾಂತ್ರಿಕ ಪರಿಣತರು ಕೂಡ ಹೆಚ್ಚಿನ ಸ್ವಲ್ಪ ಆದಾಯ ಗಳಿಸ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಶಿಕ್ಷಕ ವೃಂದಕ್ಕೆ ಭಾಳಷ್ಟು ಮಾನ ಸನ್ಮಾನಗಳು, ಬಿರುದುಗಳಿಗೆ ಪಾತ್ರರಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇದ್ದರೆ, ಈ ಪಾಲುದಾರಿಕೆಯಿಂದ ಹೋಟೆಲ್ಲು, ವ್ಯಾಪಾರ, ಬಿಸ್ನೆಸ್ಸು, ಈ ಊಟಕ್ಕೆ ಸಂಬಂಧಿಸಿರ್ತಕ್ಕಂಥ ಖಾನಾವಳಿಗಳು, ಇನ್ನು ಬೇಕ್ರಿಗಳು, ಈ ರೀತಿಯಾಗಿ ನಡೆಸ್ತಕ್ಕಂಥವ್ರಿಗೂ ಕೂಡ ಭಾಳಷ್ಟು ಲಾಭಗಳನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಸ್ವತಃ ವ್ಯಾಪಾರ, ಉದ್ಯೋಗ, ವಹಿವಾಟು ಮಾಡ್ತಕ್ಕಂಥವ್ರಿಗೆ, ಕೃಷಿಕರಿಗೂ ಕೂಡ ಬಹಳಷ್ಟು ಒಳ್ಳೆಯ ಫಲ ಇದೆ. ಸಾಧ್ಯವಾದಷ್ಟು ಪಾರ್ಟ್ನರ್ ಮಾಡೋದಕ್ಕಿಂತ ಸ್ವತಃ ಮಾಡುವಂಥದ್ದು ಭಾಳ ಒಳ್ಳೆಯ ಫಲ ಸಿಗ್ತಾ ಇರತಕ್ಕಂಥದ್ದು. ಸ್ವಲ್ಪ ಗೃಹಿಣಿಯರು ಕೂಡ ವಿಶೇಷವಾಗಿ ಕುಂತಲ್ಲೇ ಮನೆಯಲ್ಲೇ ಯಾವುದೋ ಒಂದು ಸೈಡ್ ಬಿಸ್ನೆಸ್ಸು ಅಥವಾ ವ್ಯಾಪಾರ, ಉದ್ಯೋಗ ಅಥವಾ ಈ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥದ್ದು ಕೂಡ ಒಂದಿಷ್ಟು ಆದಾಯ ಗಳಿಸ್ತಕ್ಕಂಥ ಸನ್ನಿವೇಶಗಳು ಕಂಡುಬರ್ತಾ ಇದೆ. ಆಯಿತಾ. ಇನ್ನು ಈ ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ, ಈ ಕಬ್ಬಿಣದ ವಸ್ತುಗಳಿಂದ ಎಚ್ಚರಿಕೆಯಿಂದ ಇರಬೇಕು. ಏನೋ ಒಂದು ಈ ಗೃಹಿಣಿಯರಾಗಲಿ ಅಥವಾ ಪುರುಷರೇ ಆಗಲಿ, ಏನೋ ಒಂದಿಷ್ಟು ಕಬ್ಬಿಣದ ವಸ್ತುಗಳು ಬಡಿದು ಒಂದಿಷ್ಟು ಗಾಯಗಳಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಿ, ದೊಡ್ಡ ಸಮಸ್ಯೆ ಏನೂ ಇಲ್ಲದೆ ಇದ್ದರೂ ಕೂಡ ಎಚ್ಚರಿಕೆ ಇರೋದು ಒಳ್ಳೆಯದು. ಇನ್ನು ಈ ಬಾಯಿಗೆ ಅಥವಾ ಗಂಟಲಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು, ಇನ್ನು ಸ್ವಲ್ಪ ದೃಷ್ಟಿದೋಷ ಬಾಧೆಗಳು, ಸ್ವಲ್ಪ ಈ ಮಧುಮೇಹಿಗಳು ಭಾಳಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಆರೋಗ್ಯ ವಿಚಾರವಾಗಿ ಒಂದಿಷ್ಟು ಕೇರ್ ತೊಗೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಅದರ ಬಗ್ಗೆ ಒಂದಿಷ್ಟು ಪರಿಹಾರಗಳನ್ನು ನಾನು ತಿಳಿಸ್ತೀನಿ. ಇನ್ನು ಈ ಒಂದು ತಿಂಗಳಲ್ಲಿ ಅಂದರೆ ಮೊದಲಾರ್ಧದಲ್ಲಿ ಅಂದರೆ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಮೇ ತಿಂಗಳಲ್ಲಿ ಒಂದು ಕನ್ಯಾ ರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಕೆಲಸದ ಒತ್ತಡದಿಂದ ಅಂದರೆ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಒಂದಿಷ್ಟು ಮಾನಸಿಕ ಕಿರಿಕಿರಿ ಆಗುತ್ತೆ ಕೆಲಸದ ಒತ್ತಡದಿಂದ. ಇನ್ನು ಸಹೋದರರೊಂದಿಗೆ ಒಂದಿಷ್ಟು ಜಗಳ ಆಗ್ಬೋದು, ಯಾವುದೋ ಒಂದು ವಿಷಯಕ್ಕೆ, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳಾಗ್ಬೋದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಫಲಿತಾಂಶ ಇದೆ, ಒಂದಿಷ್ಟು ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ. ವ್ಯಾಪಾರಿಗಳಿಗೆ ಅಧಿಕ ಪರಿಶ್ರಮ ಏನಾದರೂ ಪಟ್ಟರೆ ಒಳ್ಳೆಯ ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕಂಡುಬರ್ತಾ ಇದೆ. ಇನ್ನು ಕೆಲವರಿಗೆ ಸ್ತ್ರೀಯರಿಂದ ಅಥವಾ ಕೆಲವೊಬ್ಬರಿಗೆ ಪುರುಷರಿಂದ, ನೀವು ಸ್ತ್ರೀಯರಾಗಿದ್ದರೆ ಪುರುಷರಿಂದ, ಪುರುಷರಾಗಿದ್ದರೆ ಸ್ತ್ರೀಯರಿಂದ ಒಂದಿಷ್ಟು ಅಪವಾದಗಳು, ಒಂದಿಷ್ಟು ಯಾವುದೋ ಒಂದು ರೀತಿಯಿಂದ ಧನಹಾನಿಗಳಾಗ್ಬೋದು. ಹಣಕಾಸಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಹಾನಿ ಆಗುವಂಥ ಸನ್ನಿವೇಶಗಳಿರ್ತವೆ. ಒಂದಿಷ್ಟು ಎಚ್ಚರಿಕೆಯಿಂದ ಇದ್ದರೆ ಪರವಾಗಿಲ್ಲ, ಏನು ತೊಂದರೆ ಏನಿಲ್ಲ, ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು. ಆಯಿತಾ. ಇನ್ನು ಸ್ವಲ್ಪ ಈ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ವಿರಸಗಳು ಕೂಡ ಕಂಡುಬರುತ್ತೆ, ಸ್ವಲ್ಪ ಮನೆತನದ ಕಡೆ ಒಂದಿಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ತಂದೆ ತಾಯಿಯರಿಗೆ ಸ್ವಲ್ಪ ಹಿರಿಯರಿಗೆ ಒಂದಿಷ್ಟು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಹಾಗಿದ್ದರೆ ಈ ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಇದೆ, 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ಯಾವ ರೀತಿ ಒಂದು
ಫಲ ಇದೆ ಅಂತ ನೋಡೋದಾದರೆ ಈ ಕನ್ಯಾ ರಾಶಿಯವರ ಮಕ್ಕಳ ಬಗ್ಗೆ ಒಂದಿಷ್ಟು ಸಂತೋಷದ ವಾತಾವರಣ ಇರುತ್ತೆ. ಮಕ್ಕಳು ಒಳ್ಳೆ ಸಾಧನೆ ಮಾಡಿರ್ತಾರೆ, ಹಂಗಾಗಿ ಕನ್ಯಾ ರಾಶಿಯ ಮಕ್ಕಳು ಅವರ ಮಕ್ಕಳು ಒಂದಿಷ್ಟು ಸಾಧನೆ ಮಾಡೋದರಿಂದ ತಂದೆ ತಾಯಿಗಳಿಗೆ ಒಂದಿಷ್ಟು ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತೆ. ಇನ್ನು ದೇವತಾ ದರ್ಶನದಿಂದ ಒಂದಿಷ್ಟು ಮಾನಸಿಕವಾಗಿ ನೆಮ್ಮದಿ ಸಿಗ್ತಕ್ಕಂಥದ್ದು, ಮನೋಬಲ ಹೆಚ್ಚಾಗ್ತಕ್ಕಂಥದ್ದು, ಪ್ರಯಾಣಕ್ಕಾಗಿ ಒಂದಿಷ್ಟು ದುಡ್ಡನ್ನು ಖರ್ಚು ಮಾಡುವಂಥ ಸನ್ನಿವೇಶಗಳು ಬರಬಹುದು. ಒಂದಿಷ್ಟು ಪುರುಷರಿಗೆ ಒಂದಿಷ್ಟು ಎಚ್ಚರಿಕೆ, ಪರಸ್ತ್ರೀಯರಿಂದ ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಅಥವಾ ಅವರಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ದುಷ್ಟ ಚಟಗಳು ಸ್ವಲ್ಪ ಅಧಿಕ ಆಗುವಂತಹ ಸಾಧ್ಯತೆಗಳಿದೆ, ಹಾಗಾಗಿ ಚಟಗಳ ಕಡೆ ನೀವು ಗಮನ ಹರಿಸ್ತಕ್ಕಂಥದ್ದು, ಇದೊಂದಿಷ್ಟು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ನಿಮಗೆ ಈ ತಿಂಗಳು ಉತ್ತಮವಾದ ಫಲ ಇದೆ, ಅದರ ಜೊತೆಗೆ ಇದೊಂದಿಷ್ಟು ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಅನುಕೂಲಕರವಾಗಿರ್ತಕ್ಕಂಥದ್ದು ಆಯಿತಾ. ಇನ್ನು ವ್ಯಾಪಾರದಲ್ಲಿ ಒಂದಿಷ್ಟು ಪ್ರಗತಿ ಕಂಡು ಬರುತ್ತೆ, ಅಂಥದ್ದೇನು ತೊಂದರೆ ಇಲ್ಲ. ಒಂದಿಷ್ಟು ಮಾನಸಿಕವಾಗಿರ್ತಕ್ಕಂಥ ಭೀತಿ ಇರುತ್ತೆ, ಎಲ್ಲೋ ಒಂದು ಕಡೆ ಆಗುತ್ತೋ ಏನಿಲ್ಲೋ, ಕೆಲಸ ಅಂದುಕೊಂಡಿರ್ತಕ್ಕಂತಹ ಕೆಲಸಗಳು ನೆರವೇರ್ತವೋ ಏನಿಲ್ಲ ಅನ್ನುವಂಥ ಚಿಂತೆಗಳು ಇರುತ್ತೆ, ಅನವಶ್ಯಕವಾಗಿರ್ತಕ್ಕಂತಹ ಕಲಹಗಳು ಜಾಸ್ತಿ ಆಗಿರ್ತದೆ, ಅದ್ರ ಕಡೆಯೂ ನೀವು ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನೂ ಒಂದಿಷ್ಟು ಇದಕ್ಕೆ ಒಂದಿಷ್ಟು ಮೈನಸ್ ಪಾಯಿಂಟ್ಗಳು ಕೂಡ ಹೇಳಿದ್ದೀನಲ್ವಾ, ಅದ್ರ ಬಗ್ಗೆನೂ ಪರಿಹಾರಗಳನ್ನು ನಾನು ತಿಳಿಸ್ಕೊಟ್ಬಿಡ್ತೀನಿ. ಆದರೆ ಈ ತಿಂಗಳು ಉತ್ತಮ ಫಲ ಇದೆ ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೋಬೇಕು. ಹಣ ಗಳಿಸೋದಕ್ಕೂ ಒಳ್ಳೆ ಅವಕಾಶಗಳಿದೆ, ಎಲ್ಲ ಒಂದು ವ್ಯಾಪಾರ ಉದ್ಯೋಗದಲ್ಲಿಯೂ ಕೂಡ ಒಂದು ಉತ್ತಮವಾಗಿರುವಂಥ ಫಲ ಇದೆ. ಒಂದಿಷ್ಟು ಪರಿಹಾರ ಅನ್ನುವಂಥದ್ದು ಮಾಡ್ಕೊಂಬಿಟ್ರೆ, ಅಂದರೆ ಪೂಜಾ ಪರಿಹಾರಗಳನ್ನು ಮಾಡ್ಕೊಂಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ತಿಳಿಸ್ಕೊಡಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಷ್ಟೋ ಜನ ಚಾನಲನ್ನು ನೋಡ್ತಾ ಇರ್ತಾರೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತು ಬಿಡ್ತಾರೆ, ಆ ಥರ ಮಾಡಲಿಕ್ಕೆ ಹೋಗ್ಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಆಗಿದ್ದರೆ ಈ ಕನ್ಯಾ ರಾಶಿಯವರು ಮೇ ತಿಂಗಳಲ್ಲಿ ಒಂದಿಷ್ಟು ಪೂಜಾ ವಿಧಾನ ನೋಡೋದಾದರೆ ದುರ್ಗಾದೇವಿಯ ಪೂಜೆ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಬಹಳ ನಿಮಗೆ ಒಳ್ಳೆಯ ಫಲ ತಂದುಕೊಡುತ್ತೆ. ಇರುವಂಥ ಸಮಸ್ಯೆಗಳು, ಕಷ್ಟಕಾರ್ಪಣ್ಯಗಳು ದೂರ ಆಗೋದಕ್ಕೆ ಭಾಳಷ್ಟು ಶಕ್ತಿಯನ್ನು ತಂದುಕೊಡ್ತಕ್ಕಂಥದ್ದು ಶಕ್ತಿ ಮಾತ ದುರ್ಗಾದೇವಿಯ ಒಂದು ದೇವಸ್ಥಾನಕ್ಕೆ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ನಿಮಗೆ ಶ್ರೀ ಗಣೇಶ ಸೂಕ್ತವನ್ನು ಪಠಣ ಮಾಡ್ತಕ್ಕಂಥದ್ದು ಕೂಡ ನಿಮಗೆ ಒಳ್ಳೆ ಫಲ ತಂದುಕೊಡುತ್ತೆ. ವಿಘ್ನಗಳು, ನಿಮಗಿರ್ತಕ್ಕಂಥ ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗ್ತವೆ, ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ದಾನದ ವಿಚಾರಕ್ಕೆ ಬಂದರೆ ಅಕ್ಕಿ ಮತ್ತು ಈ ಬಿಳಿ ಬಟ್ಟೆಯನ್ನು ದಾನವನ್ನಾಗಿ ಕೊಡ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿಂಥ ಒಂದು ಫಲ ತಂದುಕೊಡುತ್ತೆ. ಆಮೇಲೆ ನಿಮಗೆ ಅನುಕೂಲ ಇದ್ದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಜೇನುತುಪ್ಪ ಅಂತ ಹೇಳ್ತೀವಲ್ಲ, ಆ ಜೇನುತುಪ್ಪವನ್ನು ಸೇವಿಸಿದರೆ ಇನ್ನೂ ಒಂದು ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು. ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಮನೆಯ ಮುಂದೆ ನೀರು ನಿಲ್ಲದಂತೆ ಎಚ್ಚರವನ್ನು ವಹಿಸಬೇಕು. ನಿಮ್ಮ ಮನೆ ಮುಂದೆ ಯಾವುದೋ ಒಂದು ತಗ್ಗು ಇತ್ತು, ಆ ತಗ್ಗಿನಲ್ಲಿ ನೀರು ನಿಲ್ತಾ ಇತ್ತು, ಈ ರೀತಿ ಇದ್ದರೆ ಅದು ಶುಭ ಫಲ ಅಲ್ಲ, ಶುಭದಾಯಕವಲ್ಲ. ಅಂಥದ್ದನ್ನು ಸ್ವಲ್ಪ ಅದನ್ನು ಸರಿ ಮಾಡ್ಕೊಳ್ಳುವಂಥದ್ರ ಕಡೆ ಗಮನ ಕೊಡಿ. ನೋಡೋದ್ರಲ್ಲ ಪರಿಹಾರವನ್ನು, ಈ ರೀತಿಯಾದಂಥ ಒಂದು ಪರಿಹಾರವನ್ನು ಮಾಡಿಕೊಂಡು ಬರುವಂಥ ಸಮಸ್ಯೆಗಳನ್ನು ಸರಿ ಮಾಡಿಕೊಂಡು ನಿಮಗೆ ಈ ತಿಂಗಳು ಉತ್ತಮವಾದಂಥ ಫಲ ಸಿಗುತ್ತೆ. ಖಂಡಿತವಾಗಿಯೂ ನನಗೆ ಭರವಸೆ ಇದೆ, ತುಂಬ ಕಷ್ಟಪಟ್ಟಿದ್ದೀರಿ ಜೀವನದಲ್ಲಿ, ಖಂಡಿತ ಫಲ ಸಿಗುತ್ತೆ ಅನ್ನೋಂಥ ಭರವಸೆ ಇದೆ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.